ಅತಿ ಕಿರಿಯ ಪ್ರಾಯದಲ್ಲಿ ಬದಲೇ ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಇವರ ಎಲ್ಲ ಮಾಡಿದಂತಹ ಸುಗುಣಗಳು ಕಾರ್ಯಗಳು ಅವರ ಸನ್ಮಾನ ಪತ್ರದಲ್ಲಿ ಇದೆ. ದಯವಿಟ್ಟು ಇಲ್ಲಿ ನಿಂತುಕೊಂಡಿರುವವರು ಸ್ವಲ್ಪ ಛಾಯಾಚಿತ್ರಕಾರರು ಸ್ವಲ್ಪ ಬದಿಗೆ ಬಂದು ಈ ಕಾರ್ಯಕ್ರಮ ವೀಕ್ಷಿಸಬೇಕು ಕೇಳಿಕೊಳ್ತಿದ್ದಾರೆ. ಬಂಧುಗಳೇ, ಡಾಕ್ಟರ್ ಅರುಣ್ ಉಳ್ಳಾದ್ರವರು ಕಿರಿಯ ಪ್ರಾಯದಲ್ಲಿ ಡಾಕ್ಟರೇಟ್ ಮಾಡಿರುವಂತಹ ಒಬ್ಬ ವ್ಯಕ್ತಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಕಿರಿಯ ಪ್ರಾಯದಲ್ಲಿ ಯಾವುದೇ ಒಂದು ವ್ಯಕ್ತಿಯನ್ನು ಮಾಡಿಲ್ಲ. ದಯವಿಟ್ಟು ಜೋರದ ಚಪ್ಪಳೆ ಇವರು ಮಾಡಿರುವಂತಹ ಸಾಧನೆ. ಅದೇ ರೀತಿ ಚೊಕ್ಕದಾಗಿ ಇವರ ಬಗ್ಗೆ ಒಂದು ಚಿಕ್ಕ ಪರಿಚಯವನ್ನು ಹೇಳುತ್ತಿದ್ದೇನೆ. ಬಂಧುಗಳೇ, ಯಾವ ಹಿಂದೂ ಮುಖಂಡರು ಮಾಡದಿರುವಂತಹ, ಎಲ್ಲರೂ ಹೇಳ್ತಾರೆ ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ, ಯಾವುದೇ ಪ್ರಚಾರವನ್ನು ಪಡೆಯದೆ ತನ್ನೂರಿನಲ್ಲಿ 500ಕ್ಕಿಂತಲೂ ಬಿಕ್ಕಿ ಚಿಕ್ಕ ಪುಟ್ಟ ಮಕ್ಕಳಿಗೆ ಮಾತ್ರವಲ್ಲದೆ ಯುವಕರಿಗೆ ಧರ್ಮ ಶಿಕ್ಷಣವನ್ನು ಉಚಿತವಾಗಿ ಕೊಡುತ್ತಿರುವಂತಹ ವ್ಯಕ್ತಿ ನಮ್ಮ ಡಾಕ್ಟರ್ ಅರುಣ್ ಉಳ್ಳ. ಇದು ಇವರ ಪರಿಚಯ. ಇದರ ಬಗ್ಗೆ ನಿಮಗೆ ಜ್ಞಾನವನ್ನು ಕೊಡಲು ನಮ್ಮೊಂದಿಗೆ ಇದ್ದಾರೆ ಅರುಣ್ ರವರು. ಈಗ ಧಾರ್ಮಿಕ ಪ್ರವಚನದ ಮೂಲಕ. ಹರಿಓಂ, ನನಗೆ ಪ್ರತಿಕ್ರಿಯೆ ಬೇಕು. ಹರಿಓಂ, ಹರಿಓಂ, ಹರಿಓಂ. ದಂಶಾಂ ಕರಾಲವದನ ಮಣಿಕುಂಡಲಾಢ್ಯ ಬಂದೂಕ ಪುಷ್ಪಂ ಸದೃಶಾನನ ಪಾಣಿಪಾದಾಂ ಉದ್ಯದ್ದಿನೇಶ ಕಿರಣಾರುಣ ದೇಹ ಪಾದಂ ರಕ್ತೇಶ್ವರಿಂ ಭಜಿತರಿಮ ಶೂಲಕಪಾಲಹಸ್ತ ಶ್ರೀ ವರಮಹಾಲಕ್ಷ್ಮಿ ಪ್ರಸೀದ. ಒಮ್ಮೆ ಜೋರಾದ ಒಂದು ಚಪ್ಪಾಳೆ ಕೊಡಿ ನೋಡ. ಇದು ನಿಮಗೆ ನೀವೇ ಕೊಟ್ಟ ಚಪ್ಪಾಳೆ. ಏಕೆಂದರೆ ದುಬೈ ಎಂಬುದು ಕರ್ಮಭೂಮಿ, ಮಾಯಾಲೋಕ, ನೋಡುವ ಕಣ್ಣುಗಳಿಗೆ ಹಬ್ಬ. ಇಂತಹ ಕಲ್ಪನಾ ವಿಲಾಸದಿಂದ ಆಗಮಿಸುವ ಪ್ರತಿಯೊಬ್ಬರಿಗೂ ದುಬಾಯಿಯ ಒಳಗೊಂದು ಲಕ್ಷ್ಮೀನಾರಾಯಣ ಸಹಿತ ವೈಕುಂಠ ಉಂಟು ಅಂತ ಇವತ್ತು ಗೊತ್ತಾಯಿತು. ಹಾಗಾಗಿ ಇದು ನಿಜಾರ್ಥದ ಕೊಲ್ಲಾಪುರ. ಅಂತಹ ಲಕ್ಷ್ಮೀ ಸಾನ್ನಿಧ್ಯವನ್ನು ಇಲ್ಲಿ ಇಷ್ಟೊಂದು ವಿಜೃಂಭಣೆಯ ಪರಿಕಲ್ಪನೆ ಮೂಲಕ ಸಾಕಾರಗೊಳಿಸಿದ ನಿಮಗೆ ಅನಂತಾನಂತವಾಗಿರುವ ಅಭಿವಾದನ, ಅಭಿನಂದನ, ಅಭಿವಂದನ. ಸ್ನೇಹಿತರೆ, ಇದು ಕಡಲೀಚೆಯ ದುಬೈಯಲ್ಲಿ ನಡೆಯುವ ವರಮಹಾಲಕ್ಷ್ಮಿ ಪೂಜೆ. ಕಡಲಾಚೆಯ ಭಾರತದ ಕಡಲಿನ ಮಗಳಾದ ಮಹಾಲಕ್ಷ್ಮಿಯ ಕುರಿತಾಗಿ ಈ ಕಡಲೀಚೆಯ ಕಡೆಗೆ ಕಡಲೂರಾದ ಮಂಗಳೂರಿಂದ ನನ್ನನ್ನು ಕರೆಸಿದ್ದೀರಿ. ಅದಕ್ಕೋಸ್ಕರ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿಯ ಕಿರಿ ಹಿರಿ ಎಲ್ಲ ಸದಸ್ಯರಿಗೂ ಅನಂತಾನಂತವಾಗಿರುವ ಕೃತಜ್ಞತೆಗಳನ್ನು ಮೊದಲಾಗಿ ಸಲ್ಲಿಸುತ್ತೇನೆ. ನಾನು ಹೇಳಿದ ಸ್ವರವನ್ನೊಮ್ಮೆ ಪುನರುಚ್ಚರಿಸಬೇಕು. ಎಲ್ಲರೊಮ್ಮೆ ಹೇಳೋಣ. ಈಗ ಹೂ ಹೇಳಬೇಕು. ಈಗ ಮೂ ಹೇಳಬೇಕು. ಏನಿದೆ? ಅಕಾರಾತೋ ಬ್ರಹ್ಮ, ಉಕಾರಾತೋ ವಿಷ್ಣು, ಮಕಾರಾತೋ ಮಹೇಶ್ವರ. ಆ ಓ ಮು ಸೇರಿದಾಗ ಓಂಕಾರ ಆಗ್ತದೆ. ಓಂಕಾರ ಅಲ್ಲ, ಓಂಕಾರ, ಓಂಕಾರ ಆಗ್ತದೆ. ಆ ಓಂಕಾರದಲ್ಲಿ ಉಕಾರಾತೋ ವಿಷ್ಣು ಎನ್ನುವಲ್ಲಿ ಸಾನ್ನಿಧ್ಯ ಪಡೆದಿರುವಳು ಮಹಾಲಕ್ಷ್ಮಿ. ಹಾಗಾಗಿ ಒಲಿದು ನಿಂತರೆ ನೀನೆ ಲಕ್ಷ್ಮಿ, ಮುಡಿದು ನಿಂತರೆ ಕಾಳಿ, ಲಲಿತ ವಿದ್ಯಾ ಸದನೆ ಶಾರದೆ ನೀನೆ ತ್ರೈಗುಣಶೀಲೆ ಎನ್ನುವ ಹಾಗೆ ಲಕ್ಷ್ಮಿ ತ್ರಿಮಾತ್ರ ಕಲ್ಪನೆಯಲ್ಲಿ ಕೌತುಕದಲ್ಲಿ ಕಾಣುವಂತಹ ಕೌತುಕದ ಮೂರ್ತಿ. ಅಂತಹ ಮಹಾಲಕ್ಷ್ಮಿಯ ಆರಾಧನೆ ಇಲ್ಲಿ ನಡೆಯಿತು. ಲಕ್ಷ್ಮಿ ಎನ್ನುವ ಹೆಸರನ್ನೊಮ್ಮೆ ಗಮನಿಸಿ. ಲಕ್ಷ್ಮಿ ಎಂಬ ಶಬ್ದ ಲಕ್ಷ್ ಎನ್ನುವಂತಹ ಧಾತುವಿನಿಂದ ಬರುವಂಥದ್ದು. ಲಕ್ಷ್ ಅಥವಾ ಆ ಮೂಲಕ ಉತ್ಪನ್ನ ಕಂಡಂತಹ ಲಕ್ಷ ಎನ್ನುವಂಥದ್ದು ಮನಸ್ಸು, ಗ್ರಹಣ ಎನ್ನುವುದಕ್ಕೆ ಸಂಕೇತ. ಲಕ್ಷ ಅಂತ ಹೇಳಿದರೆ ಗಮನ ಎಂಬ ಅರ್ಥವೂ ಇದೆ. ಲಕ್ಷ ಅಂತ ಹೇಳಿದರೆ
ಒಂದು ಮೊತ್ತ ಎನ್ನುವ ಅರ್ಥ ಇದೆ, ಲಕ್ಷ ಅಂತ ಹೇಳಿದರೆ ಬಹಳ ವಿಶೇಷವಾಗಿ ಒಂದು ಏಮ್, ಗುರಿ, ಒಂದು ಗೋಲ್ ಎನ್ನುವ ಅರ್ಥ ಇದೆ. ಹಾಗಾಗಿ ಇವೆಲ್ಲದರ ಸಂಪನ್ನ ರೂಪ ಲಕಾರಾತು ದಾನ, ಕ್ಷಕಾರಾತು ಪ್ರೇರಣ. ಅಂದರೆ ದಾನವನ್ನು ಮಾಡುವುದಕ್ಕೆ, ಸಂಪತ್ತಿನ ದಾನವನ್ನು ಮಾಡುವುದಕ್ಕೆ ಪ್ರೇರಣೆಯನ್ನು ಕೊಡುವವಳು ಮಹಾಲಕ್ಷ್ಮಿ ಎನ್ನುವಂತಹ ಕಲ್ಪನೆ ಇದೆ. ಈ ವಿಷ್ಣು ಎಲ್ಲೆಲ್ಲ ಯಾವ ಯಾವ ಯುಗದಲ್ಲೆಲ್ಲ ಹೋಗ್ತಾನೋ ಅದೆಲ್ಲ ಸಮಯಕ್ಕೂ ಲಕ್ಷ್ಮಿ ಸಹಿತವಾಗಿ ಹೋಗುವಂತ. ಅದಕ್ಕಾಗಿ ಪ್ರಳಯ ಕಾಲದಲ್ಲಿ ಆನ ದೆಲೆಯ ಮೇಲೆ ಮಲಗಿರುವಾಗ ಹಲವು ಆಭರಣವಾಗಿ ಜಲವೂ ಆಗಿ ಜಾಣತನದಲ್ಲಿ ಇರುವವರು ಲಕ್ಷ್ಮಿ. ಅಂತಹ ಲಕ್ಷ್ಮಿ ಇದ್ದಾಗ ಮಾತ್ರ ನಾರಾಯಣನಿಗೂ ಒಂದು ಭೂಷಣ. ಅದಕ್ಕೋಸ್ಕರ ಲಕ್ಷ್ಮೀ ನಾರಾಯಣ, ಸತ್ಯನಾರಾಯಣ ಪೂಜೆ ಮಾಡುವಾಗ ಕೂಡ ಲಕ್ಷ್ಮೀ ನಾರಾಯಣ ಎನ್ನುವ ಸಂಕಲ್ಪದಲ್ಲಿ ಮಾಡುವಂಥ ಅಂತಹ ಲಕ್ಷ್ಮೀ ಆರಾಧನೆ. ಸ್ನೇಹಿತರೆ, ಲಕ್ಷ್ಮಿ ಎಂದ ಅಕ್ಷರ ನಮಗೆ ನೆನಪಾಗುವುದು ಸಂಪತ್ತಿನಾದಿದೇವತೆ ಅಂತ. ಹಾಗೆಲ್ಲ ಸುಮಂಗಲಿಯರು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಲಕ್ಷ್ಮಿ ಬರೀ ಸಂಪತ್ತಿನವಳಲ್ಲ, ಸೌಂದರ್ಯದ ದೇವತೆ ಕೂಡ. ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮೀ ನೋಡಲು, ನಾನು ಆ ಭಜನೆ ನಿರೀಕ್ಷೆ ಮಾಡ್ತಿದ್ದೆ ಆಗಲಿಲ್ಲ. ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿಯ ಸ್ವರೂಪವನ್ನು ನೋಡೋದಕ್ಕೆ ಇವತ್ತಿಗೂ ಒಂದು ಸುಮಂಗಲೆ ಬಹಳ ಸಾಂಪ್ರದಾಯಿಕವಾದ ಉಡುಗೆಯಿಂದ ಮನೆಗೆ ಬಂದರೆ ನಾವು ಹೇಳುವಂಥದ್ದು ಆಹ ಮಹಾಲಕ್ಷ್ಮಿ ಹಾಗೆ ಕಾಣ್ತಾಳೆ. ಎರಡನೇ ಅದೇ ಸೌಂದರ್ಯ ಕಲ್ಪನೆ ಇರುವಂಥದ್ದು ಶಾರದಮ್ಮನಿಗೆ. ಎಂತ ಅಂದ ಎಂತ ಚಂದ ಶಾರದಮ್ಮ, ಶಾರದಮ್ಮನಿಗೆ ಅಂತಹ ಸ್ವರೂಪ. ಹಾಗಾಗಿ ಅಂತಹ ಲಕ್ಷ್ಮಿಯ ವಿಶೇಷವಾಗಿರುವಂತಹ ಆರಾಧನೆ ವರಮಹಾಲಕ್ಷ್ಮಿ ಪೂಜೆ. ಸ್ನೇಹಿತರೆ, ವಿಶೇಷ ಏನಿರುತ್ತೆ, ವರಮಹಾಲಕ್ಷ್ಮಿ ಪೂಜೆ ಎನ್ನುವಂಥದ್ದು ಶ್ರಾವಣ ಮಾಸದಲ್ಲಿ ಬರುವಂತಹ ವಿಶೇಷ ದಿನ. ಈ ವರ ಎನ್ನುವಂಥದ್ದು ವಿಶೇಷ, ಏಕೆಂದರೆ ನಾವು ಸಂಪತ್ತು ಕೊಡುವಂಥ ಒಂದು ಮುಖ ಅಂತ ಅಂದುಕೊಂಡಿದ್ದೇವೆ. ಒಬ್ಬ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದಂತೆ, ಬ್ರಹ್ಮನನ್ನು ಕುರಿತು ತಪಸ್ಸು, ತಪಸ್ಸು ಮಾಡಿ 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 ಕೊನೆಗೂ ಅವನ ಹಿರಿಯರ ಪುಣ್ಯಫಲವೋ ಅವನ ಪುಣ್ಯಫಲವೋ ಬ್ರಹ್ಮ ಸಾಕ್ಷಾತ್ಕಾರಗೊಂಡ. ಕಣ್ಣೆದುರಿಗೆ ಆವಿರ್ಭವಿಸಿ ನಿಂತಹ ಬ್ರಹ್ಮ ಕೇಳಿದಂತೆ ಆ ವ್ಯಕ್ತಿ ಹತ್ರ, ನಿನಗೆ ಯಾವ ವರ ಬೇಕು ಅಂತ. ಈ ಆಸಾಮಿ ಮಾತನಾಡ್ತಾನೆ ಇಲ್ಲ, ಅಯ್ಯೋ ವಿಷಮಗಳಿಗೆ ಬರ್ತದೆ, ಅಮೃತಗಳಿಗೆ ಅಲ್ಲಿ ಕೇಳಬೇಕಾಗಿರೋ ವರ ಹೇಳಪ್ಪ. ಒಂದಷ್ಟು ಕಾಲದಿಂದ ವರಕ್ಕೋಸ್ಕರ ನೀನು ತಪಸ್ಸನ್ನು ಮಾಡ್ತಾ ಇದ್ದೀನಿ, ನಿನಗೆ ಯಾವ ವರ ಬೇಕು? ಮಾತನಾಡುವುದಿಲ್ಲ, ಆಯ್ತು ನಿನ್ನ ಅಮೃತ ಕ್ಷಣ ತಪ್ಪಿ ಹೋಯ್ತಪ್ಪ ಅಂತ ಹೇಳಿ ಬ್ರಹ್ಮ ಅದೃಶ್ಯ. ಮತ್ತೆ ತಪಸ್ಸು ಮುಂದುವರಿತದೆ, ಮತ್ತೆ ತಪಸ್ಸು ಮುಂದುವರಿತದೆ. ಎರಡನೇ ಸಲ ಬ್ರಹ್ಮ ಬಂದ, ಆಗೊಮ್ಮೆ ಕೇಳಿದೆ, ಮೊನ್ನೆ ಒಮ್ಮೆ ಕೇಳಿದೆ, ಉತ್ತರಿಸ್ತಾನೆ, ಈಗಲಾದರೂ ಹೇಳು ನಿನಗೆ ಯಾವ ವರ ಬೇಕು ಅಂತ. ಮತ್ತೆ ಮಾತನಾಡ್ತಾನೆ, ಹಾಗೆ ಒಮ್ಮೆ ಸೇರಿಸಿದ ತುಂಡಿಯನ್ನು ಬಿಚ್ಚುವುದೆಲ್ಲ ಇತ್ತ, ಮತ್ತೆ ಅದೃಶ್ಯನಾದ. ಮೂರನೇ ಬಾರಿ ಬ್ರಹ್ಮ ಬಂದಾಗ ಸ್ವಲ್ಪ ತಟ್ಟಿ ಕೇಳಿದಂತೆ, ನೋಡಪ್ಪ ಬ್ರಹ್ಮಲೋಕದಿಂದ ಬಂದಿದ್ದೇನೆ, ನಿನ್ನ ತಪಸ್ಸಿಗೆ ಮೆಚ್ಚಿ ನಿನಗೆ ಯಾವ ವರ ಬೇಕು ಅಂತ ಕೇಳಿದಾಗ ಸಹನೆ ಮೀರಿದ ಆ ಭಕ್ತ ಹೇಳ್ತಾನಂತೆ, ಒಂದನೇ ಸಲ, ಎರಡನೇ ಸಲ, ಮೂರನೇ ಸಲ ನಿನ್ನ ಸಾಕ್ಷಾತ್ಕಾರ ಆಯಿತು, ಆಗದಿಂದ ಬಂದು ಮೊನ್ನೆಯಿಂದ ಬಂದು ಈ ಹಿಂದೆಯೂ ಬಂದು ನೀನು ಕೇಳಿರುವಂಥದ್ದು ನಿನಗೆ ಯಾವ ವರ ಬೇಕು, ಯಾವ ವರ ಬೇಕು? ಆ ಅದೇ ಕೇಳಿದೆ, ಹೇಳು. ನನಗೆ ವರ ಬೇಡ, ವಧು ಬೇಕು ಅಂತ ಹೇಳಿದೆ. ನೀವು ಆಗದಿಂದ ಬಂದು ಕೇಳಿ ಯಾವ ವರ ಬೇಕು, ಯಾವ ವರ ಬೇಕು ಅಂತ ಕೇಳಿದ್ದಲ್ಲ, ಅಲ್ಲ ನನಗೆ ವಧು ಬೇಕಿದ್ದದು, ಅದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡಿದೆ. ಅಂದರೆ ಇದು ತಮಾಷೆ ಒಂದು ದಂತಕಥೆಯಾದರೂ ಕೂಡ ಅದರ ಹಿಂದೆ ವರ ಎನ್ನುವುದರ ಪರಿಕಲ್ಪನೆಯನ್ನು ನೀವು ಅರ್ಥ ಮಾಡಿಕೊಳ್ಬೇಕು, ಅದರ ಅರ್ಥವ್ಯಾಪ್ತಿಯನ್ನೊಮ್ಮೆ ಮನಸ್ಸಿಗೆ ತಂದುಕೊಳ್ಬೇಕು. ವರ ಎನ್ನುವಂಥದ್ದು ಅಭೀಷ್ಟಗಳನ್ನು ಕೊಡುವಂತಹ ಒಂದು ಮಾರ್ಗ, ಒಂದು ಪೂಜೆಯ ಸಪ್ಪಲ. ಪ್ರಸನ್ನ ಕಾಲದಲ್ಲಿ ಪ್ರಾರ್ಥನೆ ಮಾಡಿದಾಗ ಇನ್ನೊಂದಕ್ಕೆ ಅರ್ಚಕರು ಮಾಡಲಿಕ್ಕಿದ್ದಾರೆ, ಅದು ಶೀಘ್ರವಾಗಿ ಫಲಪ್ರದಗೊಳ್ಳುತ್ತದೆ ಎಂಬುದು ಶಾಸ್ತ್ರವಿದಿತ್ತ. ಅಂತಹ ಅರ್ಥಪೂರ್ಣವಾಗಿರುವ ಚಿಂತನೆಯನ್ನು ಹಿಂದೂ ಧರ್ಮ ಕೊಟ್ಟಿದೆ. ಆ ನೆಲೆಯಲ್ಲಿ ವರ ಎನ್ನುವುದರ ಅರ್ಥ ವಿಸ್ತಾರವನ್ನು ನಾವು ಹೇಳ್ತಾ ಹೋಗ್ಬೇಕು. ಅಂತಹ ವರಲಕ್ಷ್ಮಿ ಪೂಜೆ. ಸ್ನೇಹಿತರೆ, ನೀವು ಬಹಳ ಕಾಲದಿಂದ ಈ ಕಡಲಿನ ಆಸುಪಾಸಿನಲ್ಲಿರುವ ಉತ್ಪನ್ನ ಉದ್ಯೋಗಗಳಿಗೆ ಹೆಸರಾಗಿರುವ ಮತ್ತು ಅನೇಕ ಸತ್ಕೀರ್ತಿಗಳಿಗೆ ಪಾತ್ರವಾಗಿರುವ ದುಬೈಯಲ್ಲಿ ನೆಲೆಸಿದವರು, ನಾವೆಲ್ಲ ಜಗತ್ತಿನಲ್ಲಿ ಪರಿಪಾಲನೆ ಮಾಡುವ
ಭಾರತದಲ್ಲಿ ಹೋದ್ರು ಅದೇ, ಇನ್ನೊಂದು ಅಬುಧಾಬಿಗೆ ಹೋದ್ರು ಅದೇ, ಕತಾರಿಗೆ ಹೋದ್ರು ಅದೇ, ಕುವೈಟಿಗೆ ಹೋದ್ರು ಅದೇ, ಇನ್ಯಾವುದೇ ರಾಷ್ಟ್ರಕ್ಕೂ ಹೋದ್ರು ಅದೇ ಎನ್ನುವಂತಹ ಒಂದು ಕ್ಯಾಲೆಂಡರ್ ಇದ್ರೆ ಅದನ್ನು ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಕರೀತೇವೆ. ನಾವು ಮಕ್ಕಳಿಗೆ ಕಲಿಸಿಕೊಟ್ಟಂತಹ ಜನವರಿ ಟು ಡಿಸೆಂಬರ್. ಇದಲ್ಲದೆ ಭಾರತದಲ್ಲಿ ಪ್ರಕೃತಿಯ ಬದಲಾವಣೆಯನ್ನು ಅವಲಂಬಿಸಿಕೊಂಡು ಎರಡು ಕ್ಯಾಲೆಂಡರ್ಗಳಿವೆ, ಕಾಲಮಾನ ಪದ್ಧತಿಗಳು. ಒಂದು ಚಂದ್ರನನ್ನು ಅವಲಂಬಿಸಿ ಮಾಡುವಂತಹ ಕಾಲಮಾನ ಪದ್ಧತಿ, ಅದಕ್ಕೆ ಲೂನರ್ ಇಯರ್ ಸಿಸ್ಟಮ್ ಅಂತ ಹೆಸರು. ಚಾಂದ್ರಮಾನ, ಚಂದ್ರಮಾನ ಅದರ ವಿಶೇಷಣ ಚಾಂದ್ರಮಾನ. ನಾವು ಬೇವು ಬಂದ ತಿನ್ನುವಂತ ಯುಗಾದಿ ಬರ್ತದೆ ನೋಡಿ, ಅದು ಚಾಂದ್ರ. ಇನ್ನು ಎರಡನೆಯದ್ದು ಸೂರ್ಯನ ಚಲನೆಯನ್ನು ಅವಲಂಬಿಸಿ ಮಾಡುವಂತಹ ಕಾಲ ಪದ್ಧತಿ, ಅದಕ್ಕೆ ಸೌರಮಾನ ಅಂತ ಹೆಸರು, ಸೋಲರ್ ಇಯರ್ ಸಿಸ್ಟಮ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಎರಡೂ ಲೆಕ್ಕಾಚಾರದ ಪ್ರಕಾರ 12 ತಿಂಗಳುಗಳಿವೆ, ಹೇಗೆ ಜನವರಿಯಿಂದ ಡಿಸೆಂಬರ್ ಇದ್ದ ಹಾಗೆ, ಚೈತ್ರದಿಂದ ಫಾಲ್ಗುಣ, ಪಬ್ಬುವಿನಿಂದ ಸುಗ್ಗಿ. ಈ ಚಾಂದ್ರಮಾನದ 4 ಆಷಾಢ, ಆನಂತರ ಬರುವ 5 ಯಾವುದು ಅಂತ ಕೇಳಿದೆ, ಈಗ ನಡೆಯುತ್ತಿರುವ ಶ್ರಾವಣ. ಶ್ರಾವಣ ಈ ಬಾರಿ ಚಾಂದ್ರಮಾನ ಯುಗಾದಿಯು ಮತ್ತು ಸೌರಮಾನ ಯುಗಾದಿಯು ಹತ್ತಿರ ಹತ್ತಿರ ಬಂದ ಕಾರಣ ಇದನ್ನು ಗಮನಿಸಬೇಕು, ಇದು ಬಹಳ ಮುಖ್ಯವಾದ ಅಂಶ. ಈ ಬಾರಿ ಸೌರಮಾನದ ಸೋಣದಲ್ಲಿ ಈ ವರಮಹಾಲಕ್ಷ್ಮಿ ಪೂಜೆ ಬಂದಿದೆ. ಇಲ್ಲದಿದ್ದರೆ ಸಾಮಾನ್ಯವಾಗಿ ಸೌರಮಾನದ ಆಷಾಢದಲ್ಲಿ ಅಂದರೆ ಆಟಿಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಬರುವುದು ಕ್ರಮ. ಈ ಬಾರಿ ಹತ್ತಿರ ಹತ್ತಿರ ಇರುವ, ಹಾಗಾಗಿ ಇಷ್ಟು ವರ್ಷಕ್ಕಿಂತಲೂ ಈ ವರ್ಷದ ವರಮಹಾಲಕ್ಷ್ಮಿ ಪೂಜೆ ಬಹಳ ಅದೃಷ್ಟಕರವಾದದ್ದು ಅಂತ ನಾನು ಅಂದುಕೊಳ್ಳುತ್ತೇನೆ. ಬಹುಶಃ ಈ ವರಮಹಾಲಕ್ಷ್ಮಿ ಪೂಜೆಗೆ 2 ಶ್ರಾವಣಗಳು ಸನ್ನಿಹಿತಗೊಂಡಂತಹ ಕಾಲಕ್ಕೆ ನಾನೂ ದೊಡ್ಡ ಅದೃಷ್ಟವಂತ ದುಬೈಗೆ ಹೋಗಿ. ಸ್ನೇಹಿತರೆ, ಈ ಶ್ರಾವಣದ 5 ಶ್ರಾವಣದಲ್ಲಿ 2 ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ. ಇನ್ನೊಂದು ಲೆಕ್ಕಾಚಾರ, ನಾಳೆದ್ದು ಸೋಮವಾರ ಏನೋ ಒಂದು ವಿಶೇಷ ಉಂಟು, ಏನು ಹೇಳಿ, ಕೈಗೇನೋ ಕಟ್ತಾರೆ ಫ್ರೆಂಡ್ಶಿಪ್ ಬ್ಯಾಂಡ್ ಅಂತ ಹೇಳ್ತಾರೆ ನೋಡಿ. ಆ ರಕ್ಷಾಬಂಧನ ಮೂಲ ಹುಣ್ಣಿಮೆ, ಈ ಹುಣ್ಣಿಮೆಗಿಂತ ಮೊದಲ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ. ನಾನು ಏಕೆ ಇಷ್ಟು ಸೂಕ್ಷ್ಮ ಗಣಿತ ಪಾಠ ಮಾಡಿದಾಗಿ ಹೇಳ್ತಾ ಇದ್ದೇನೆಂದ್ರೆ, ಇದನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು. ಎಷ್ಟು ಸುಂದರವಾದ ಪ್ರಕೃತಿನಿಷ್ಠವಾಗಿರುವ ಕಾಲ ಪದ್ಧತಿ ನಮ್ಮೊಳಗಿದೆ ಎಂಬುದು ಮಕ್ಕಳಿಗೆ ಗೊತ್ತಾಗ್ಬೇಕು. ಅವರು ಆ 12 ಪಂಠಪಾಠ ಹೇಳುವಂತಾಗ್ಬೇಕು. ಅದಕ್ಕೋಸ್ಕರ ಆ ರೀತಿ ವರಮಹಾಲಕ್ಷ್ಮಿ ಪೂಜೆಯ ಪರಿಕಲ್ಪನೆ ಬರುವಂಥದ್ದು. ಲಕ್ಷ್ಮೀ ಪೂಜೆ ಮಾಡಿದಾಗ ಸ್ವಸ್ತಿ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮಹಾಲಕ್ಷ್ಮಿ. 11 ವಿಧದ ಸಿದ್ಧಿ, ಎಲ್ಲಾ ಪೂಜೆದ ಸಂಕಲ್ಪದಲ್ಲಿ ಬರುವಂತಹ ಸಿದ್ಧಿಗಳು, ವಿಶೇಷವಾಗಿ ಬದುಕಿಗೆ ಬೇಕಿರುವಂತಹ ಸಂಪತ್ತನ್ನು ಲಕ್ಷ್ಮಿ ಕೊಡ್ತಾಳೆ ಎಂಬುದು ನಂಬಿಕೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಎರಡು ವಿಷಯವನ್ನು ನನ್ನ ಉಪನ್ಯಾಸದಲ್ಲಿ ಹಂಚಿಕೊಳ್ಬೇಕು. ಲಕ್ಷ್ಮಿಯ ಒಂದು ಬಹಳ ಸಾಲಂಕೃತವಾಗಿರುವ ನಿಜ, ಕಣ್ಣೆದುರು ಲಕ್ಷ್ಮಿಯೇ ಸಾಕ್ಷಾತ್ಕರಿಸಿದ್ದಾಳೆ ಎನ್ನುವಷ್ಟು ಬಹಳ ಸುಂದರವಾಗಿರುವಂತಹ ಒಂದು ವಿಗ್ರಹದಲ್ಲಿ ಸ್ಥಾಪನೆ ಆಗಿದೆ. ಅರ್ಚಕರು ವಿಧಿ ಪ್ರಕಾರ ಹಿರಿಯರಿಂದ ತಿಳಿದು ಬಂದಂತಹ ಶಾಸ್ತ್ರೋಕ್ತವಾದ ವಿಧಾನಗಳನ್ನು ಬಹಳ ವಿದ್ಯುಕ್ತವಾಗಿ ಜಗನ್ಮಾತೆಯ ಚರಣಗಳಿಗೆ ಅರ್ಪಿಸಿದ್ದಾರೆ. ಈ ಲಕ್ಷ್ಮಿಯ ಪುತ್ಥಳಿಯನ್ನು ಇಡುವ ಹಿಂಭಾಗದಲ್ಲಿ ಒಂದು ಹೂವಿನ ಚಿತ್ರ ಉಂಟು. ಯಾವ ಹೂ ಅದು? ಇಂಗ್ಲಿಷ್ ಅಲ್ಲಿ ಏನು ಹೇಳ್ತಾರಪ್ಪ ಈ ಫ್ಲವರ್, ವಿಚ್ ಇಸ್ ದಿಸ್ ಫ್ಲವರ್? ಲೋಟಸ್. ಇದು ಕಮಲ ತಾವರ ಹೇಳಿದ್ರೆ ಮಕ್ಕಳಿಗೆ ಗೊತ್ತಾಗ್ತದೆ, ಇದು ಕಮಲ. ಈ ಕಮಲ ಎನ್ನುವುದೇ ಸ್ವತಃ ಲಕ್ಷ್ಮಿಯ ಹೆಸರು. ಹಿಂದೆ ಹಿರಿಯರಿಗೆಲ್ಲ ಹೆಚ್ಚು ಅದೇ ಹೆಸರು ಇಡ್ತಿದ್ರು, ಕಮಲ ಅಂತ, ಸ್ವತಃ ಲಕ್ಷ್ಮಿಯ ಹೆಸರು. ಈ ಹೂವು ಸ್ತ್ರೀ ಗರ್ಭದ ಸಂಕೇತ ಅಂತೆ. ಒಂದು ದೇವಸ್ಥಾನ, ಗರ್ಭಗೃಹ ಶಿರ ಪ್ರೋಕ್ತಂ ಅಂತರಾಳ ಮುಖಂ ತಥಾ ಸುಖಾಸನಂ ಗಣಶ್ಚೈವ ಬಾಹುಶ್ಚೈವ ಅರ್ಥಮಂಟಪಂ ಮಹಾಮಂಟಪಂ ಕುಕ್ಷಿಸ್ಯಾನ್ ಪ್ರಾಕಾರಂ ಜಾನಜಗೇಹೋ ಗೋಪುರಂ ದೇವಪದ ಪಾದಸ್ಯ ಎತ್ತೇವಂ ಲಕ್ಷಣಂ ಶುಭಂ ಎನ್ನುವುದು ದೇವಸ್ಥಾನದ ಆಲಯ ಶಾಸ್ತ್ರದ ಮಂತ್ರ. ಇದರಲ್ಲಿ ಒಂದೊಂದು ಪಾಯಿಂಟ್, ಮನುಷ್ಯನ ಶರೀರದಲ್ಲಿ 7 ಚಕ್ರಗಳಿರುವ ಹಾಗೆ ದೇಗುಲಕ್ಕೂ 7 ಚಕ್ರಗಳಿವೆ ಎಂಬ ಸಂಕಲ್ಪ ಇದೆ. ಈ 7 ಚಕ್ರಗಳನ್ನು ಗುರುತಿಸಿರುವಂಥದ್ದು ಇದೇ ಕಮಲ ಪುಷ್ಪಗಳ ಮೂಲಕ. ಹಾಗಾಗಿ ಕಮಲ ಎನ್ನುವಂಥದ್ದು ಬದುಕಿನ ವೈರಾಗ್ಯದ ಬಹಳ ಒಳ್ಳೆಯ ಸಂಕೇತ. ಪದ್ಮಪತ್ರದ ಕಲ್ಪನೆಗಳು ನಮ್ಮಲ್ಲಿದೆ. ಎಷ್ಟೋ ಬಾರಿ ಬದುಕಿನಲ್ಲಿ ಹೇಗಿರಬೇಕು ಅಂತ ಹೇಳಿದರೆ
ಕೈಗೆ ಎಣ್ಣೆಯನ್ನು ಸವರಿ ಹಲಸಿನ ಹಣ್ಣನ್ನು ಮುಟ್ಟಿದ ಹಾಗೆ. ಅದು ತಿಂದು ಆಗ್ಬೇಕು, ಜೊತೆಗೆ ಕೈಗೆ ಅಂಟುತ್ತಾಗ್ಬಾರ್ದು. ಈ ಪದ್ಮಪತ್ರೆಯ ಮೇಲೆ ಅಂದ್ರೆ ತಾವರೆಯ ಎಲೆಯ ಮೇಲೆ ಇರುವ ನೀರು ನೀರಾಗಿರ್ತದೆ ನೋಡಿ, ರಕ್ಷಣೆಗೆ ಸಿಗ್ತದೆ, ಆದ್ರೆ ಅಂಟಿಕೊಳ್ಳುದು. ಆ ರೀತಿ ಬದುಕಿನಲ್ಲಿ ಇದ್ದೂ ಇಲ್ಲದ ಹಾಗೆ ವೈರಾಗ್ಯದಲ್ಲಿ, ಆರೋಗ್ಯಪೂರ್ಣವಾದ ವೈರಾಗ್ಯದಲ್ಲಿ ಇರಬೇಕು ಎನ್ನುವಂತಹ ಸಂಕೇತವಾಗಿ ಕಮಲ. ಈ ಕಮಲದ ಮೇಲೆ ನಿಂತ ಲಕ್ಷ್ಮಿಯನ್ನು ನೀವು ನೋಡಿರ್ತೀರಿ, ಕುಳಿತ ಲಕ್ಷ್ಮಿಯನ್ನು. ಇಲ್ಲಿ ದೇವಿ ಕುಳಿತ ಸ್ವರೂಪದಲ್ಲಿದ್ದಾಳೆ ನೋಡಿ, ಕಾಲ ಮೇಲೆ ಕಾಲು ಹಾಕಿ. ಹಾಗೆ ನೋಡಿದ್ರೆ ಕುಳಿತ ಲಕ್ಷ್ಮಿ ಸ್ಥಿರ ಲಕ್ಷ್ಮಿ, ನಿಂತ ಲಕ್ಷ್ಮಿ ಚರಲಕ್ಷ್ಮಿ. ಚರಲಕ್ಷ್ಮಿ ಸ್ಥಿರವಾಸೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮನೆಯಲ್ಲಿ ಇತರ ಕಡೆಯಲ್ಲೆಲ್ಲ ಕುಳಿತ ಲಕ್ಷ್ಮಿಯನ್ನೇ ಹೆಚ್ಚಾಗಿ ಆರಾಧಿಸ್ತಾರೆ. ಅವಳು ಸ್ಥಿರವಾಗಿ ನಮ್ಮೊಳಗಿರ್ತಾಳೆ. ಲಕ್ಷ್ಮಿಯ ವಾಹನ ಯಾವುದು ಕೇಳಿ? ಸಿಂಹ, ಶ್ವೇತ ಭೂಖ ಅಂದ್ರೆ ಬಿಳಿ ಗೂಬೆ, ಬಿಳಿ ಗೂಬೆ. ಅಪ್ಪೋ ಅದೇಕೆ ಸರ್, ಅಷ್ಟು ಸೌಂದರ್ಯವತಿಯಾಗಿರುವಂತಹ ಲಕ್ಷ್ಮಿಗೆ ಅಂತಹ ಭಯಾನಕ ಪಕ್ಷಿಯನ್ನು ವಾಹನವಾಗಿ ಕೊಟ್ಟಿದ್ದೀರಿ? ಬದುಕಿರುವುದು ಕೆಲವೊಮ್ಮೆ ಹಾಗೆ ವಿರೋಧಾಭಾಸಗಳಿರ್ತದೆ, ವ್ಯತಿರಿಕ್ತಗಳಿರ್ತದೆ, ಅವುಗಳ ಮಧ್ಯೆ ಸಮನ್ವಯವನ್ನು ಸಾಧಿಸುವುದೇ ಮುಖ್ಯ. ವಿಭಜನೆಲ್ಲ ಸಮನ್ವಯ ಬದುಕಿನ ಧಾತು. ಹಾಗಿರುವಾಗ ಅಂತಹ ಲಕ್ಷ್ಮಿ ಶ್ವೇತ ಗೂಬೆಯ ಮೇಲೆ ಇರುವಂಥವಳು. ಅಂದ್ರೆ ಈ ಗೂಬೆಯ ವಿಶೇಷ ಗೊತ್ತ? ನಿಶಾಚರಿ, ರಾತ್ರಿ ಮಾತ್ರ ಸಂಚರಿಸ್ತದೆ. ನಾವೆಲ್ಲ ಮಕ್ಕಳ ಹತ್ರ ಹೇಳ್ತೇವೆ, ಅದಕ್ಕೆ ರಾತ್ರಿ ಮಾತ್ರ ಕಣ್ಣು ಕಾಣ್ತದೆ ಅಂತ, ರಾತ್ರಿ ಸಂಚರಿಸುವಂತ. ಈ ರಾತ್ರಿ ಸಂಚರಿಸುವಂತಹ ಬಾವಲಿಯಾಗಿರಲಿ ಗೂಬೆಯಾಗಿರಲಿ, ಇವುಗಳಿಗೆ ಪ್ರಕೃತಿಯ ಒಂದು ವಿಶೇಷವಾದ ಗುಣವನ್ನು ಕೊಟ್ಟಿದೆ. ಗೂಬೆ ಕುಳಿತಲ್ಲೇ ಹಾಗೆಯೇ ಸರಿಯಾಗಿ 360 ಡಿಗ್ರಿಯಷ್ಟು ತಲೆಯನ್ನು ತಿರುಗಿಸಬಹುದು. ನಮ್ಮ ಪ್ರೇತದ ಸಿನಿಮಾದಲ್ಲಿ ಪ್ರೇತ ತಲೆ ತಿರುಗಿಸುವ ಕಲ್ಪನೆ ಬಹುಶಃ ಅದರಿಂದಲೇ ಬಂದಿರಬಹುದೇನು. ತಲೆಯನ್ನು ತಿರುಗಿಸ ಅಂದ್ರೆ 4 ದೇಶಗಳಲ್ಲಿ 4 ದಿಕ್ಕಿನಿಂದ ಬರುವುದನ್ನು ಏಕಕಾಲದಲ್ಲಿ ಗ್ರಹಿಸುವ ಶಕ್ತಿ ಗೂಬೆಗೆ, ಮತ್ತು ಚಾಣಾಕ್ಷಮತಿ ಬುದ್ಧಿವಂತ ಹಕ್ಕಿಯದು ಹಾಗೆಯೇ ಹಾಗೆ, ಮತ್ತು ಬಹಳ ಸೂಕ್ಷ್ಮಮತಿ ಬಹಳ ದೂರದಿಂದ ಬರುವಂತಹ ಧ್ವನಿಯನ್ನು ಕೂಡ ಆ ಕಾಡಿನ ಮಧ್ಯೆ ಇದ್ದು ಕತ್ತಲೆಯಲ್ಲಿ ಗ್ರಹಿಸಬಲ್ಲದು ಅಂತಹ ಶಕ್ತಿ ಗೂಬೆಗೆ. ಆ ಗೂಬೆ ವಾಹನವಾಗಿ ಲಕ್ಷ್ಮಿಯನ್ನು ಇರಿಸಿದೆ. ಸ್ನೇಹಿತರೆ, ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು, ವರಮಹಾಲಕ್ಷ್ಮಿ ಪೂಜೆಯ ಈ ಸಂದರ್ಭದಲ್ಲಿ ನಾವು ಯಾವ ಸಂಕಲ್ಪವನ್ನು ಪಡೆದುಕೊಳ್ಬೇಕು ಎಂಬುದು ಇಲ್ಲಿ ಮುಖ್ಯ. ಪ್ರತಿ ವರ್ಷವೂ ಬಹಳ ಸಂಭ್ರಮದಿಂದ ವರಮಹಾಲಕ್ಷ್ಮಿ ಪೂಜೆ ಆಗ್ತದೆ, ಒಂದಷ್ಟು ಜನ ಸೇರ್ತಾರೆ, ಒಂದಷ್ಟು ಯುವಕರಿದಕ್ಕೋಸ್ಕರ ಅಕ್ಕಂದಿದ್ದಕ್ಕೋಸ್ಕರ ಪರಿಶ್ರಮಿಸ್ತಾರೆ, ಯಶಸ್ವಿ ಆಗ್ತದೆ. ಬರೀ ಒಂದು ವರದಿ ಆಗುವ ಬದಲು, ಒಂದಷ್ಟು ವ್ಯಯ ಆಗಿ ಒಂದು ಲೆಕ್ಕಪಟ್ಟಿ ಬರುವ ಬದಲು, ಎಷ್ಟರ ಮಟ್ಟಿಗೆ ನಮ್ಮ ನಂತರದ ಪೀಳಿಗೆಗೆ ಇದು ದಾಟ ಉಂಟು ಎಂಬುದನ್ನು ನಾವು ಒಮ್ಮೆ ಅವಲೋಕನ ಮಾಡಬೇಕು. ಬಹಳ ಮುಖ್ಯವಾದದ್ದು. ಏಕೆಂದರೆ ಇವತ್ತು ನೀವೆಲ್ಲ ಇಲ್ಲಿ ಕುಳಿತ ಭಜನೆ ಮಾಡಿದ್ದೀರಿ, ಭಜನಾ ಸಂಕೀರ್ತನೆ, ಎಷ್ಟೊಂದು ಪಠಣ, ಎಷ್ಟೊಂದು ಪ್ರವಚನಗಳು, ಎಂತಹ ವಿದ್ಯುಕ್ತವಾದಂತಹ ಆರಾಧನಾ ಕ್ರಮಗಳು, ಇವೆಲ್ಲವನ್ನು ಇನ್ನೊಂದು 10 ವರ್ಷದ ನಂತರ 20 ವರ್ಷದ ನಂತರ ಮುಂದುವರಿಸಬೇಕಾದವರು ನೋಡಿ ಇಲ್ಲಿ ಕುಳಿತವರು. ಒಮ್ಮೆಲೆ ಇದ್ದಕ್ಕಿದ್ದಾಗೆ ನೀನು ಮುಂದುವರಿಸಬೇಕೆಂಬ ಜವಾಬ್ದಾರಿಯನ್ನು ಅವರಿಗೆ ದಾಟಿಸುವ ಬದಲು ಇವತ್ತು ಹೇಗೆ ಆ ನೀರು ಕೊಡುವುದರಿಂದ ತೊಡಗಿ ಪ್ರತಿಯೊಂದು ಕೆಲಸದಲ್ಲಿ ಅವರು ಬಹಳ ಸಕ್ರಿಯವಾಗಿ ತೊಡಗಿಸಿಕೊಂಡ್ರು, ಇದನ್ನು ಮುಂದುವರಿಸಬೇಕು. ಜೊತೆಗೆ ಇಂತಹದೇ ಶಿಷ್ಟಾಚಾರ, ಅತಿಥಿ ಸತ್ಕಾರ, ಪೂಜಾ ಸತ್ಕಾರ್ಯದ ಸಂಕಲ್ಪ ಮತ್ತು ಸಂಸ್ಕಾರಗಳನ್ನು ಮನೆಯಲ್ಲೂ ರೂಢಿಸುವಂತ ಕೆಲಸವನ್ನು ಮಾಡಬೇಕು. ಹೇಗೆ ಮಾಡಬಹುದು? ನಮ್ಮಲ್ಲಿ ಹಿರಿಯರು ಹೇಳ್ತಾರೆ, ಒಬ್ಬ ಮನುಷ್ಯನಿಗೆ ಯಾವ ನೆಲಕ್ಕೆ ಹೋದ್ರು, ಯಾವ ರಾಷ್ಟ್ರಕ್ಕೆ ಹೋದ್ರು, ಯಾವ ದೇಶಕ್ಕೆ ಹೋದ್ರು 3 ಮರೆಯಬಾರ್ದಂತೆ. ಒಂದು ಸ್ವಜನ, ಸ್ವಜನ ನನ್ನ ಜನಗಳು, ನನ್ನ ಅಜ್ಜ ಅಜ್ಜಿ ತಂದೆ ತಾಯಿ, ಊರಿನ ಮನೆ, ಊರಿನ ಕುಟುಂಬದ ಮನೆ, ನಮ್ಮ ಊರು, ಇವೆಲ್ಲವನ್ನು ಒಳಗೊಂಡ ಹಾಗೆ ನನ್ನ ಮೇಲೆ ಅಭಿಮಾನ ವಿಶ್ವಾಸವನ್ನಿಟ್ಟುಕೊಂಡಂತಹ ನನ್ನವರು ಎನ್ನುವಂತಹ, ಮತ್ತು ನನ್ನನ್ನು ಅವರು ಅವರ ವ್ಯಕ್ತಿ ಎಂಬುದಾಗಿ ಸ್ವಭಾವದಲ್ಲಿ ಪರಿಕಲ್ಪಿಸಿರುವಂತಹ ಜನ, ಅವರು ಸ್ವಜನ. ಹಾಗೆ ನಮ್ಮ ಜನರ ಕಡೆ ಪ್ರೀತಿ ಇರಬೇಕು. ಹಿರಿಯರ ಊರಿಗೆ ಹೋದಾಗ ಹಿರಿಯರ ಹತ್ರ ನಿಮ್ಮ ಸಹಾಯ ಇಲ್ಲದೆ ನಿಮ್ಮ ಮಕ್ಕಳು ಮಾತನಾಡುವಂತಾಗಬೇಕು. ಹೇಗಿದ್ದೀಯಪ್ಪ, ಹೀಗಿದ್ದೇನೆ ಎನ್ನುವ ಪ್ರತಿಯುತ್ತರ ಅಲ್ಲದೆ ಅವರ ಹತ್ರ ಪ್ರತಿಯಾಗಿ ನೀವು ಹೇಗಿದ್ದೀರಿ ಕೇಳುವಷ್ಟು ಕಳಕಳಿ ಅವರೊಳಗೆ ತುಂಬಬೇಕು. ಇದು ಸ್ವಜನ ಪ್ರೀತಿ. ಸ್ವದೇಶ,
ಎಲ್ಲೇ ನಾವೆಂದೂ ಭಾರತೀಯರು ಇರುವಂತಹ ಕಲ್ಪನೆ. ಜನನೀ ಜನ್ಮಭೂಮಿಸ್ಯ ಸ್ವರ್ಗಾದಪಿ ಗರಿಯಸಿ, ರಾಮಾಯಣದ ಮಾತು, ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಂತೆ. ಆ ಹಾಗೆ ಭಾರತವನ್ನು ನೆನಪಿಡುವ ಭಾರತೀಯ ಸಂಸ್ಕೃತಿಯಲ್ಲಿ ಇಂಥ ಪೂಜಾ ಕಾರ್ಯದಲ್ಲಿ ಮನೆಯ ರೂಢಿಯಲ್ಲಿ ನಿತ್ಯ ದಿನಚರಿಯಲ್ಲಿ ಪರಿಪಾಲಿಸುವಂತಹ ಒಂದು ಕ್ರಮವನ್ನು ಮಕ್ಕಳಿಗೆ ಕಲಿಸಿದೆ. ಇದು ಸ್ವದೇಶಕ್ಕೆ ಕೊಡುವಂತಹ ಗೌರವ, ಸ್ವದೇಶಕ್ಕೆ. ಇನ್ನೊಂದು ಸ್ವಭಾಷೆ. ಇದು ನನಗೆ ಈ ಊರಿನಲ್ಲಿ ಬಹಳ ಸವಾಲು ಅಂತ ಅನ್ನಿಸ್ತದೆ. ಎಲ್ಲಿ ತನಕ ಅಂದರೆ ಅರ್ಚಕರು ಸೂಚನೆಯನ್ನು ಕೊಡುವಾಗ ಒಮ್ಮೆ ತುಳುವಿನಲ್ಲಿ ಕೊಟ್ಟರು, ಒಮ್ಮೆ ಹಿಂದಿಯಲ್ಲಿ ಕೊಟ್ಟರು, ಒಮ್ಮೆ ಕನ್ನಡದಲ್ಲಿ ಕೊಟ್ಟರು. ಹೌದು, ಇಲ್ಲಿ ಬಹುಭಾಷೆಗಳು, ಒಂದರ್ಥದಲ್ಲಿ ಇದುವೇ ಒಂದು ಭಾರತ, ಬಹುಭಾಷಾ ಭೂಮಿ ಇದು. ಆದರೆ ಎಷ್ಟೇ ಎಜುಕೇಟೆಡ್ ಎಂದೆನಿಸಿಕೊಂಡರೂ ಕೂಡ, ಎಂತಹ ಡಿಗ್ರಿಯನ್ನು ಪಡೆದುಕೊಂಡರೂ ಕೂಡ, ಎಂತಹ ಮಾಡರ್ನ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಬದುಕುವುದಾದರೂ ಕೂಡ, ನಿಮ್ಮ ಮನೆಯಲ್ಲಿ ನಿಮ್ಮದೇ ಮನೆ ಭಾಷೆಯನ್ನು ಮಾತನಾಡುವುದನ್ನು ರೂಢಿಸಿ. ಇದು ಬಹಳ ಮುಖ್ಯವಾದದ್ದು. ಏಕೆಂದರೆ ಇಲ್ಲಿ ದಿನ ಹೋಗ್ಬೋದು, ನಾಳೆ ಯಾವುದೋ ಒಂದು ಮದುವೆಗೆ, ಯಾವುದೋ ಒಂದು ಮರಣಕ್ಕೆ, ಯಾವುದೋ ಒಂದು ಶುಭಾಶುಭ ಕಾರ್ಯಗಳಿಗೆ, ದೈವ ಕಾರ್ಯಗಳಿಗೆ, ದೇವತಾ ಕಾರ್ಯಗಳಿಗೆ ನಿಮ್ಮ ಊರಿಗೆ ನಿಮ್ಮ ಜೊತೆ ಚಳ್ಳೆ ಪಿಳ್ಳೆಗಳಂತಿರುವ ನಿಮ್ಮ ಮಕ್ಕಳು ಬರಬೇಕು. ಬಂದಾಗ ಭಾಷೆ ಗೊತ್ತಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಮಕ್ಕಳು ನಿಮ್ಮ ಊರಿನಲ್ಲಿ ದ್ವೀಪ ಜೀವಿಗಳಾಗ್ತಾರೆ. ಆಚೆ ನೀರು, ಈಚೆ ನೀರು, ಈಚೆ ನೀರು, ಈಚೆ ನೀರು, ನಾಲ್ಕು ಕಡೆಯಲ್ಲಿ ನೀರು ತುಂಬಿದ ಮಧ್ಯದಲ್ಲಿ ವಾಸಿಸುವ ರೀತಿ. ಅಂದರೆ ಹಿರಿಯರ ಹತ್ರ ಮಾತಾಡ್ಲಿಕ್ಕೆ ಆಗುವುದಿಲ್ಲ, ಊರಿನಲ್ಲಿ ಆಡ್ಲಿಕ್ಕೆ ಬರುವ ಎಷ್ಟೋ ಮಕ್ಕಳಿದ್ದಾರೆ, ಅವರ ಹತ್ರ ಸೇರಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಮತ್ತು ತನ್ನ ಸ್ವಯಂ ಪ್ರಜ್ಞೆಯನ್ನು, ನಮ್ಮದೊಂದು ಮಾತುಂಟು, ಭಾಷೆಯನ್ನು ನಾಶ ಮಾಡಿಸಿದರೆ ತನ್ನಿಂತಾನೆ ಅದು ರೂಢಿಗತವಾಗಿರುವ ಸಂಸ್ಕೃತಿಯು ನಾಶ ಆಗ್ತದಂತ. ಅದೇ ರೀತಿ ಭಾಷೆಯನ್ನು ಕಲಿಸಿದ ಕ್ಷಣ ತನ್ನಿಂತಾನೆ ಸಂಸ್ಕೃತಿ ಎಂಬುದು ರೂಢಿಗತಗೊಳ್ತದೆ. ಅದಕ್ಕಾಗಿ ಸ್ವಜನ, ಸ್ವದೇಶ, ಸ್ವಭಾಷೆ, ಈ ಮೂರು ಪ್ರೀತಿಯನ್ನು ದಯವಿಟ್ಟು ನಿಮ್ಮೊಳಗೆ, ನಿಮ್ಮ ಮನೆಯ ಮಕ್ಕಳೊಳಗೆ, ಎಲ್ಲರ ಜೊತೆ ರೂಢಿಸಿಕೊಳ್ಳಿ. ಇಂತಹ ಪೂಜಾ ಕಾರ್ಯಗಳು ನಡೆಯುವ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ. ಮತ್ತು ಈ ರೀತಿ ಪೂಜಾ ಕಾರ್ಯಕ್ರಮ ನಡೆಯುತ್ತದೆ ಎಂಬುದನ್ನು ಊರಿಗೆ ಹೋಗಿ ಬಹಳ ಚಂದಕ್ಕೆ ವಿವರಿಸುವುದನ್ನು ಕಲಿಯಿರಿ. ಅನೇಕರು ತಿಳ್ಕೊಳ್ತಾರೆ ದುಬೈಗೆ ಹೋದ ತಕ್ಷಣ ನೆಲವನ್ನೇ ಮರೆತು ಬಿಟ್ಟರು ಅಂತ. ಪ್ರತಿಯೊಂದು ಅಂಶ ನಾವು ಕುಣಿತ ಭಜನೆ ಮಾಡಿದ್ದೆವು. ಈ ಸಲ ವಾರಿಜ್ಯ ಮತೆ ಎನ್ನುವುದಕ್ಕೆ ಹೆಂಗಡೆಯರೆಲ್ಲ ಒಂದಷ್ಟು ಮಂದಿ ಕುಣಿದು ದೀಪವನ್ನು ಬಳಸಿದೆವು, ತಾವರೆಯನ್ನು ಬಳಸಿದೆವು, ತಾಳವನ್ನು ಬಳಸಿದೆವು. ಇಂಥ ಕೀರ್ತನೆ ಪ್ರತಿಯೊಂದನ್ನು ಹಾಡಿ ಆಗ ಊರಿನಲ್ಲಿರುವವರಿಗೊಂದು ಭರವಸೆ, ಅಲ್ಲಿ ಹೋದರೂ ಕೂಡ ನಮ್ಮ ತನವನ್ನು ಬಿಡಲಿಲ್ಲ ಅಂತ. ಅದು ಆಗಬೇಕಾದದ್ದು ವರಮಹಾಲಕ್ಷ್ಮಿ ಪೂಜೆಯಲ್ಲಿ. ಅಂತಹ ಮನಸ್ಥಿತಿಗಳು ರೂಪುಗೊಳ್ಳಿ. ಬದುಕಿನಲ್ಲಿರುವಂತಹ ಯಾವುದೇ ಸಂಕಷ್ಟಾದಿಗಳಿವೆಯೋ ಅದೆಲ್ಲವೂ ದೂರ ಆಗಲಿ. ಸಕಾಲಿಕವಾಗಿ ಬರುವಂತಹ ಅನುಕೂಲ ಮತ್ತು ಅವಕಾಶಗಳು ಯಥೇಚ್ಛವಾಗಿ ಬರಲಿ ಎಂಬ ಸದಾಶಯದೊಂದಿಗೆ, ಹೇಗೆ ರಾಮ ಸಮುದ್ರಕ್ಕೆ ಸೇತುವೆ ಕಟ್ಟಿದನೋ ಅದೇ ರೀತಿ ಆ ಭಾರತದಿಂದ ಇಲ್ಲಿಗೆ ನನಗೆ ಸೇತುವೆ ಕಟ್ಟಿದ ರೀತಿಯಲ್ಲಿ ಇಂಥ ಅವಕಾಶವನ್ನು ಒದಗಿಸಿಕೊಟ್ಟ ವಿಶೇಷವಾದ ಆ ಉತ್ತಾರಿನ ಗಟ್ಟಿ ಚತುರ ಒಬ್ಬನಿಗೂ ಮತ್ತು ಅವರ ಸ್ನೇಹಿತರಿಗೂ ಮತ್ತು ಈ ಸಮಿತಿಯ ಸರ್ವರಿಗೂ ಶಿರವಾಗಿ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ದುಬೈಯಲ್ಲಿರುವ ಭಾರತೀಯರ ವಿದ್ಯೆ ಈ ಬೆರಳು. ಅದಕ್ಕೋಸ್ಕರ ಈ ಬೆರಳನ್ನು ಎತ್ತಿ ನೋಡಿ, ಬಲಕೈಯ ಈ ಬೆರಳು ತಮ್ಸ, ಎಡಕೈಯನ್ನು ಹೀಗಿಡ್ಕೊಡಿ. ಇದು ಭಾರತ, ಇದು ಭಾರತ. ದುಬೈಯಲ್ಲಿ ನಿಮಗೆ ಹಿರಿಯರು ಕಲಿಸಿಕೊಟ್ಟ ವಿದ್ಯೆ ಇದು. ಬಹಳ ಗಟ್ಟಿ ಉಂಟು ನೋಡಿ, ಯಾವುದೇ ಹೆಲ್ಪ್ ಮಾಡಬೇಕಿದ್ರೆ ಅದು ಬೇಕೇ ಬೇಕು, ಅದನ್ನು ಬಿಟ್ಟು ತಗೊಳ್ಳಿಕ್ಕೆ ಆಗುದಿಲ್ಲ. ವಿದ್ಯೆ ಬೇಕೇ ಬೇಕು. ಈಗ ಈ ವಿದ್ಯೆಯಿಂದ ಭಾರತದ ಕಡೆ ಒಂದು ಪೆಟ್ಟು ಕೊಡಿ ನೋಡಿ. ಹೀಗೆ ಸಂಪೂರ್ಣ ಹೇಳಬಾರದು, ಬರೀ ಆ ಬೆರಳು ಮಾತ್ರ. ಇನ್ನು ವಿದ್ಯೆಗೆ ಕೆಪಾಸಿಟಿ ಉಂಟು. ವಿದ್ಯೆಯಿಂದ ನಿಮಗೆ ಬಂದಿರುವಂತಹ ವ್ಯಕ್ತಿತ್ವ ಎರಡನೇ, ಎರಡು ಬೆರಳು ಸೇರಿಸಿ, ವಿದ್ಯೆ ಮತ್ತು ವ್ಯಕ್ತಿತ್ವ. ದುಬೈಗೆ ಹೋದ, ಒಳ್ಳೆ ಹಣ ಮಾಡಿದಾರೆ ಮಾರ, ಅವರಿಗೆ ಹೆದರಿಕೆ. ದುಬೈ ಅಂತ ಹೇಳಿದ ತಕ್ಷಣ ಊರಿನವರಿಗೆಲ್ಲ ನೆನಪಾಗೋದು ದುಬೈಯವರ ಸಂಪತ್ತು, ಸ್ವಲ್ಪ ಎತ್ತರದವ. ಮೂರನೇವನ್ನು ಸೇರಿಸಿ, ಭಾರತಕ್ಕೆ ಬಡಿ. ಆ ನಂತರ ನಿಮಗಿರುವಂತಹ ಘನತೆ, ಅದನ್ನು ಬಡಿ. ದುಬೈಯಿಂದ ಬಂದದ್ದು ಸ್ವಲ್ಪ ದಾರಿಗಳು ದುಬೈಯವರು ಬರ್ತಾ ಇದ್ದಾರೆ ಎನ್ನುವಂತಹ ವಿಶೇಷ ಮನ್ನಣೆ. ಕೊನೆಯದ್ದು ಈ ನಾಲ್ಕರಿಂದ ನಿಮಗೆ ಸಿಕ್ಕಿರುವುದು. ಈ ನಾಲ್ಕರ ಸ್ವರ ಕೇಳಲಿಲ್ಲ ನನಗೆ, ಒಂದು ಎರಡು ಮೂರು ನಾಲ್ಕು ಮಾತ್ರ, ಐದು ಕೇಳಬಾರದು. ಕೊನೆಯದ್ದು
ಇವೆಲ್ಲದರಿಂದ ಬರುವಂತಹ ಕೀರ್ತಿ. ಈಗ ಇದು ಸೇರಿಸಿ, ಇನ್ನು ಈ ಐದನ್ನು ಈ ಭಾರತಕ್ಕೆ ಸದಾ ವಿನಿಯೋಗಿಸಿ, ಆಗ ಮಾತ್ರ ಚಪ್ಪಾಳೆ ಬೀಳ್ತದೆ. ಉತ್ತಿಷ್ಠ ಭಾರತ, ಉತ್ತಿಷ್ಠ ಭಾರತ, ಉತ್ತಿಷ್ಠ ಭಾರತ. ಇದು ಸಾಲ ಮಾಡಿ. ಈ ವಿಶಿಷ್ಟ ವ್ಯಕ್ತಿಯನ್ನ ನಿಮ್ಮೊಂದಿಗೆ ಈ ನಮ್ಮ ದುಬೈ ನಾಡಿನಲ್ಲಿ ಸನ್ಮಾನಿಸಲು ತುಂಬಾ ಹರ್ಷ ಪಡ್ತಿದ್ದೇವೆ. ಇದ ಸನ್ಮಾನ ಅರುಣ್ ಉಳ್ಳಾಲ್ ಹಾಗೂ ಇವರ ಧರ್ಮ ಪತ್ನಿ ಪವಿತ್ರ ಅರುಣ್ ದಯವಿಟ್ಟು ವೇದಿಕೆಯ ಪೂಜಾ ಮಂಟಪಕ್ಕೆ. ಶ್ರೀಮತಿ ಸುವರ್ಣ ಸತೀಶ್ ಹಾಗೂ ಅರುಣ್ ಅರುಣ ಜಗದೀಶ್ ನಮ್ಮ ಸುಮಂಗಲಿ ಮುತ್ತೈದೆಯ ಸಾಹಿತ್ಯವನ್ನ ಪವಿತ್ರ ಅರುಣರಿಗೆ ಒಪ್ಪಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ದಯವಿಟ್ಟು ಜೋರಾದ ಚಪ್ಪಾಳೆ ಬಂದವರೇ. ಯಾವುದೇ ಪತ್ನಿ ಬರುವುದಕ್ಕೆ ಮುಂಚೆ ಅರುಣ ತಮ್ಮ ಕಾರ್ಯಸಾಧನೆ ಮಾಡಿದ್ದಾರೆ. ಇನ್ನು ಮುಂದಿನ ಕಾರ್ಯಸಾಧನೆಗೆ ಪತ್ನಿಯ ಸಪೋರ್ಟ್ ಬೆಂಬಲ ಅತ್ಯಗತ್ಯ. ಸನ್ಮಾನ ಪತ್ರವನ್ನ ಅರುಣ್ ಉಳ್ಳರಿಗೆ ನೀಡಲಿಕ್ಕಿದ್ದೇವೆ. ಇದನ್ನು ನೀಡಿರುವಂತಹ ಗಣೇಶ್ ರೈಯವರು ದಯವಿಟ್ಟು ಓದಬೇಕಾಗಿ ಕೇಳಿಕೊಳ್ತಿದ್ದೇನೆ. ಇದು ಭಾಗ್ಯವಯ್ಯ, ಇದು ಭಾಗ್ಯ. ಪುಣ್ಯ ದಿನ, ಪವಿತ್ರ ಗಳಿಗೆ, ನಮ್ಮ ಭಾರತಾಂಬೆಯ ವರಪುತ್ರ ತಮ್ಮ ಒಂದು ಪ್ರವಚನದ ಮೂಲಕ ನಮ್ಮನ್ನೆಲ್ಲ ಪವನರಾಗಿಸಿದ್ದಾರೆ. ಅವರ ಒಂದು ಸನ್ಮಾನ ಪತ್ರದ ವಾಚನದ ಸಮಯ. ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿ UAE ಡಾಕ್ಟರ್ ಅರುಣ್ ಉಳ್ಳಾಳ್ ಸನ್ಮಾನ ಪತ್ರ. ಭವ್ಯ ಭಾರತದ ಸುಂದರ ಕರ್ನಾಟಕದ ಕರಾವಳಿ ಕರ್ನಾಟಕದ ತುಳುನಾಡಿನಲ್ಲಿ ಜನಿಸಿ ಸುಸಂಸ್ಕೃತ ಪರಿಸರದಲ್ಲಿ ಬೆಳೆದು ತುಳು ಸಂಸ್ಕೃತಿ ಆಚಾರ ವಿಚಾರ ಸಂಪ್ರದಾಯಗಳ ಬಗ್ಗೆ ಹಂಪಿ ವಿಶ್ವವಿದ್ಯಾಲಯದಲ್ಲಿ MPhil ಅಧ್ಯಯನ ನಡೆಸಿರುವಿರಿ. ದೇವಿ ಆರಾಧನೆ ವಿಷಯದಲ್ಲಿ PhD ಸಂಶೋಧನೆಯನ್ನು ನಡೆಸಿ ಉನ್ನತ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವ ತಾವು ತುಳು ಕನ್ನಡ ಭಾಷೆಗಳಲ್ಲಿ ಅರುಣೋದಯ ನಿತ್ಯ ಸುವರ್ಣ ಶಾರದಾಮೃತ ಕೃತಿಗಳನ್ನು ಬರೆದಿರುವಿರಿ. ಜನಪ್ರಿಯ ಶಿವದೂತ ಗುಳಿಗೆ, ಮಣಿಗಂಠ ವಿಜಯ ನಾಟಕಗಳಿಗೆ ಗೀತಾ ಸಾಹಿತ್ಯ ಹಾಗೂ ನಾಡಿನ ಪ್ರತಿಷ್ಠಿತ ಸಂಶೋಧನಾ ಪತ್ರಿಕೆಗಳಲ್ಲಿ ತಮ್ಮ ಅಧ್ಯಯನದ ಬರಹಗಳು ಪ್ರಕಟವಾಗಿದೆ. ರಾಜ್ಯ ಹೊರರಾಜ್ಯ ಹಾಗೂ ಹೊರದೇಶಗಳಾದಂಥ ಕತ್ತಾರ್ ಕುವೈತ್ ರಾಷ್ಟ್ರಗಳಲ್ಲಿ ಹಲವು ಬಾರಿ ಉಪನ್ಯಾಸ ನೀಡಿರುವಿರಿ. ದಕ್ಷಿಣ ಕನ್ನಡ ಜಿಲ್ಲೆಯ ಎರಡು ಕಡೆಗಳಲ್ಲಿ ಭಾರತೀಯ ಧರ್ಮ ಸಂಸ್ಕಾರ ಶಿಕ್ಷಣ ಕೇಂದ್ರದ ಮೂಲಕ 500ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉಚಿತ ಧರ್ಮ ಶಿಕ್ಷಣ ನೀಡುತ್ತಿರುವ ತಾವು ಸಂಸ್ಕೃತಿ ಎಂಬ ಯೂಟ್ಯೂಬ್ ಚಾನೆಲ್ನ ಮೂಲಕ ತುಳು ಕನ್ನಡ ಸಾಂಸ್ಕೃತಿಕ ವಿಷಯಗಳನ್ನು ಜನಕೋಟಿಗೆ ಮುಟ್ಟಿಸುತ್ತಿರುವಿರಿ. ತಮಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ತುಳು ಸಾಹಿತ್ಯ ತುಳು ಚಾವಡಿ ಪ್ರಶಸ್ತಿ, ಮಂಗಳೂರು ವಿಶ್ವವಿದ್ಯಾಲಯದ ನಾರಾಯಣ ಗುರು ಅತ್ಯುತ್ತಮ ಸಂಶೋಧನಾ ಪ್ರಶಸ್ತಿ ಪಡೆದಿರುವ ಪ್ರಸ್ತುತ ಮಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ದುಬಾಯಿಯಲ್ಲಿ ವಿಜೃಂಭಣೆಯಿಂದ ನಡೆಯುವ 17ನೇ ವರ್ಷದ ಶ್ರೀ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಭಾರತದಿಂದ ಆಗಮಿಸಿ ಧಾರ್ಮಿಕ ಪ್ರವಚನ ನೀಡುವುದರ ಮೂಲಕ ಅನಿವಾಸಿ ತುಳುವರು ಕನ್ನಡಿಗರು ಹಾಗೂ ಭಕ್ತಾದಿ ಬಂಧುಗಳು ಪುನೀತರಾಗಿದ್ದಾರೆ. ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿ UAE ಸರ್ವ ಸುಮಂಗಲೆಯರು ಹಾಗೂ ಸರ್ವ ಸದಸ್ಯರ ಪರವಾಗಿ ತಮ್ಮನ್ನು ಸನ್ಮಾನಿಸಿ ಗೌರವಿಸಲು ಹರ್ಷಿಸುತ್ತಿದ್ದೇವೆ. 17 ಆಗಸ್ಟ್ 2024 17ನೇ ವಾರ್ಷಿಕ ವರಮಹಾಲಕ್ಷ್ಮಿ ಪೂಜೆ ಸ್ಪ್ರಿಂಗ್ಡೇಲ್ ಸ್ಕೂಲ್ ದುಬೈ. ಧನ್ಯವಾದಗಳು ಗಣೇಶ್ ಅವರು. ಒಂದ್ಸಲ ಗಣೇಶ್ ಅವರಿಗೆ ಜೋರಾದ ಚಪ್ಪಲಿ ತರಬೇಕು. ಎಲ್ಲಾ ರೀತಿಯಲ್ಲಿ ಸಹಕಾರ ಮಾಡುತ್ತಿರುವಂತಹ ಶ್ರೀಯುತ ಪ್ರಕಾಶ್ ಪಟೇಲ್ರವರು ಸನ್ಮಾನ ಪತ್ರವನ್ನು ನೀಡುವ ಬಗ್ಗೆ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಜಗನ್ನಾಥ್ ಬೆಳ್ಳದವರು ನಾನು ಕೇಳಿಕೊಳ್ತಿದ್ದೇನೆ. ಡಾಕ್ಟರ್ ಅರುಣ್ ಉಳ್ಳಾಲ್ರವರಿಗೆ ನಮ್ಮ ಚಿಕ್ಕ ಸ್ಮರಣೆಗೆ